ರೆಡ್ ಅಂತ ಡುಕಟಿದು ಅಫಿಷಿಯಲ್ ಕಲರ್ ಇದ್ದಂಗೆ ಆ್ಯಕ್ಚುಲಿ. ಈ ಸೂಪರ್ ಬೈಕ್ ಉಂಟಲ್ಲ, ಇದೊಂಥರ ಈ ಎಕ್ಸಾಂಪಲ್ಗೆ ಹೇಳ್ತಿರೋದು. H2 ಬಂದು ರಾಕೆಟ್ ಇದ್ದರೆ ಈ ಪೆನಾಗಲ್ಲೇ ಒಂಥರ ವಾರ್ ಜೆಟ್ ಇದ್ದಂಗೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ, ಈ ಡುಕಾಟಿ ಅವ್ರದ್ದು ಈ ಮಾಡೆಲ್ಸ್ಗಳು ಉಂಟಲ್ಲ, ಒನ್ ಆಫ್ ದ ಬೆಸ್ಟ್ ಅಲ್ಲ ಒನ್ ಆಫ್ ದ ಬ್ಯೂಟಿಫುಲ್ ಡಿಸೈನ್ಸ್ ಇನ್ ದ ಮೋಟರ್ ಸೈಕಲ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಡುಕಾಟಿ ಅವರು ಡಿಸೈನ್ ಮಾಡೋ ಪ್ರತಿಯೊಂದು ಮೋಟರ್ ಸೈಕಲ್ಲು ದಿ ಬೆಸ್ಟಲ್ಲಿ ಇರುತ್ತೆ. ಯಾಕಂದರೆ ಅದರ ಡೈಮೆನ್ಷನ್ ಹೇಗಿರುತ್ತೆ, ಆ್ಯಂಡ್ ಮೋರ್ ಓವರ್ ರೆಡ್ ಕಲರ್ ಆ್ಯಕ್ಚುಲಿ ಎದ್ದು ಕಾಣುತ್ತೆ. ಅದೊಂದು ಆ್ಯಕ್ಚುಲಿ ಡುಕಾಟಿನ ಬೇರೆ ಸೂಪರ್ ಬೈಕ್ಗಳಿಗಿಂತ ಡಿಫ್ರೆಂಟ್ ಆಗಿಡುತ್ತೆ. ಇಂಡ್ಯಾದಲ್ಲಿ ಡುಕಾಟಿ ಪೆನೆಗಾಲೆ V4S ಅಂತ ಹೇಳೋ ಹೊಸ ಮಾಡೆಲ್ನ ಇಂಡ್ಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಲ್ಲಿ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ. ಸೊ ಇದ್ರ ಫಸ್ಟ್ ಆಫ್ ಆಲ್ ಇದ್ರ ಪ್ರೈಸ್ ಬಂದು 54 ಲ್ಯಾಕ್ ಎಕ್ಸ್ ಶೋರೂಮ್, ಅದು ಡೆಲ್ಲಿಲಿ. ಇನ್ನು ಓಲ್ ಓವರ್ ಇಂಡ್ಯಾದಲ್ಲಿ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಪ್ರೈಸ್ನ ಇನ್ನು ಲಾಂಚ್ ಅಥವಾ ಇನ್ನು ಏನು ಹೇಳ್ತಾರೆ ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಈ ಡುಕಾಟಿ ಪೆನಿಗಲ್ಲ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇನ್ ಕೇಸ್ ಯಾರೋ ಹೊಸದಾಗಿ ಈ ವಿಡಿಯೋ ನೋಡ್ತಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ನನಗೆ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡೋಣ ಅಂತ ಸ್ಕೆಚ್ ಹಾಕಿದ್ದೆ. ಬಟ್ ಅದೇನಾಗುತ್ತೆ ಅಂದರೆ ಅನಾಲಿಟಿಕ್ಸ್, ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದುಬಿಟ್ಟು ವ್ಯೂಸ್ ಕಮ್ಮಿ ಆಯ್ತಾ ಹೋಗುತ್ತೆ. ಸೊ ಏನು ಮಾಡಬೇಕಂದ್ರೆ ಗ್ಯಾಪ್ ಬಿಟ್ಟುಬಿಟ್ಟು ವೀಡಿಯೋಸ್ಗಳು ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕು. ಈಗ ಡುಕಾಟಿದು ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಬರೋಣ. ಇದರ ಸಿ ಸಿ ಬಂತು 1103 cc. ಎಲ್ಲುಂಟು 1103 cc? ಆ್ಯಂಡ್ ಇದರ ಬಿ ಎಚ್ ಪಿ ಬಂದು 214 bhp. 214 horsepower ಅಂದರೆ 214 ಕುದುರೆ, 214 ಹಾರ್ಸ್ ಪವರ್. ಸ್ಪೀಡ್ ಲೈಕ್ ಬಿ ಎಚ್ ಪಿಲಿ ಕಂಪೇರ್ ಮಾಡ್ಕೊಂಡ್ರೆ 300+ 100% ಇದೆ. ಸೊ 300 to 320 ಅಂತ ಕನ್ಫರ್ಮ್, ಡೌಟ್ ಇಲ್ಲದೆ ಹೋಗುತ್ತೆ. ಆ್ಯಂಡ್ ಟಾರ್ಕ್ ಬಂದು 124 Nm ಟಾರ್ಕ್. ಅಂದರೆ ಎತ್ತು ಬಿಸಾಕೋದೇನೋ, ಹಾರ್ಸಾಕ್ಬಿಡ್ಬೋದೇನೋ ಪ್ರಾಬಬ್ಲಿ. ಈ ಡುಕಾಟಿ ಪೆನಾಗಲಲ್ಲಿ ಆ್ಯಕ್ಚುಲಿ ಒಂದು ಮೋಟರ್ ಸೈಕಲಿಗೆ ಏನು ಇರಬೇಕು ಅದಕ್ಕಿಂತ ಜಾಸ್ತಿನೇ ಇದೆ. ಒಂದು ಎ ಸಿ ಒಂದು ಬಿಟ್ಟುಬಿಟ್ಟು ಅಷ್ಟೆಲ್ಲ ಫೀಚರ್ಸ್. ಈಗ ನೀವು ಗೂಗಲಲ್ಲಿ ತೆಗೆದು ನೋಡಿದರೆ ಈಗ ಬೇರೆ ಬೈಕ್ಗಳಲ್ಲಾದರೆ ಯಾವುದಾದ್ರು ಒಂದು ಫೀಚರ್ ಆದರೂ ನೋ ಅಂತ ಇರುತ್ತೆ. ಬಟ್ ಈ ಡುಕಾಟಿ ಪೆನಾಗಲಲ್ಲಿ ಪ್ರತಿ ಒಂದಕ್ಕೂ ಎಸ್ ಇದೆ. ಅಂದರೆ ಒನ್ ಆಫ್ ದ ಬೆಸ್ಟ್ ಮೆಕ್ಯಾನಿಸಮ್ ಇನ್ ದ ವರ್ಲ್ಡನ್ನು ಆ್ಯಕ್ಚುಲಿ ಡುಕಾಟಿ ಪ್ಯಾನೆಗಲಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಪ್ಯೂರ್ಲಿ ಟ್ರ್ಯಾಕ್ ಬೈಕ್ ಅದು. ಸೊ ಟ್ರ್ಯಾಕ್ನ ಏನು ಮೈಂಡಲ್ಲಿ ಇಟ್ಕೊಂಡು ಇರೋ ಬರೋ ಫೀಚರ್ಗಳು ಏನೆಲ್ಲ ಒಂದು ಮೋಟರ್ ಸೈಕಲಿಗೆ ಹಾಕ್ಬೋದು ಪ್ರತಿ ಒಂದು ಫೀಚರ್ಸ್ಗಳನ್ನ ಏನು ಪ್ಯಾನೆಗಲಲ್ಲಿ ಹಾಕಿದ್ದಾರೆ. ಅದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು 5 inch ಇದೆ. ಅದರಲ್ಲಿ ಏನೆಲ್ಲ ಇದೆ ಅಂದರೆ ಲೈಕ್ ಈಗ ಐಫೋನಿಗೆ ಹೋದರೆ ಈಗ ಐಫೋನ್ 6, 7, 8, 9 ಇಲ್ಲಲ್ಲ ಹಂಗೆ ಬಿಡ್ತಾ ಇದಾರಲ್ಲ, ಅದಾದಂಗೆ ಪ್ರೋ ಮ್ಯಾಕ್ಸ್ ಅಂತೆಲ್ಲ ಬರ್ತಿದೆ ನೋಡಿ. ಹಾಗೆ ಇದರಲ್ಲೂ ಕೂಡ ಒಂದೊಂದು ಈಗ ಎಕ್ಸಾಂಪಲಿಗೆ ಬೇರೆ ಬೈಕ್ಗಳಲ್ಲಿ ಲಾಂಚ್ ಕಂಟ್ರೋಲ್, ಲಾಂಚ್ ಕಂಟ್ರೋಲ್ ಅಂದರೆ ಕ್ಲಚ್ ಬಿಟ್ಟು ಎಕ್ಸಲೇಟರ್ ಕೊಡಬೇಕಾದ್ರೆ ಫ್ರಂಟ್ ವೀಲಿ ಆಗದಂಗೆ ನೋಡ್ಕೊಳ್ಳೋದು, ಲೈಕ್ RPMನ ಮೇಂಟೈನ್ ಮಾಡಿ ಇಟ್ಕೊಂಡು ಇಂಜಿನ್ನ ಬ್ರೇಕ್ ಆಗುತ್ತೆ. ಬ್ರೇಕ್ ಅಂದರೆ ಆ ಥರ ಬ್ರೇಕ್ ಅಲ್ಲ, ಲೈಕ್ ಇಂಜಿನ್ ಲೂಸ್ ಆಗುತ್ತೆ. ಬಟ್ ಇದರಲ್ಲಿ ಹೆಂಗಿದೆ ಅಂದರೆ ಇಂಜಿನ್ ಕಂಟ್ರೋಲ್ ಅಲ್ಲ, ಲಾಂಚ್ ಕಂಟ್ರೋಲ್ ಪ್ಲಸ್ ಅಂತ ಇದೆ, ಅಥವಾ ವೀಲಿ ಕಂಟ್ರೋಲ್ ಪ್ಲಸ್ ಅಂತ ಇದೆ, ಆ್ಯಂಡ್ ಕಾರ್ನರಿಂಗ್ ABS ಪ್ಲಸ್ ಇದು ಕೂಡ ಇದೆಲ್ಲ. ಲೈಕ್ ಇನ್ನೊಂದು ವಿಷಯ ಏನಂದರೆ ಈ ಸೂಪರ್ ಬೈಕ್ಗಳಲ್ಲಿ ಆ್ಯಂಡ್ ಮೋಸ್ಟ್ ಆಫ್ ಬೈಕ್ಗಳಲ್ಲಿ ಬ್ರೆಂಬೋ ಬ್ರೇಕ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಲೈನಿಂಗ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ರೇಕಿಂಗ್ ಸಿಸ್ಟಮ್ ಅದು. ಸೊ ಪ್ರತಿಯೊಂದಕ್ಕೂ ಬ್ರೆಂಬೋನೇ ಹಾಕಿರ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಬ್ರೆಂಬೋ ಬ್ರೇಕ್ಸೇ ಹಾಕಿರೋದು, ಬ್ರೆಂಬೋ ಡ್ಯುವಲ್ ಚಾನಲ್ ABS. ಇದಿದ್ದರೆ ಮಾತ್ರ ಆ್ಯಕ್ಚುಲಿ ಆ ದೊಡ್ಡ ಏನು ಕಾಟಿ ಅಂದರೆ ಗೊತ್ತಾ ಯಾರಿಗಾರು, ಆ ಥರದ್ರನ್ನ ಆ್ಯಕ್ಚುಲಿ ಕಂಟ್ರೋಲ್ ಮಾಡಿ ನಿಲ್ಲಿಸ್ಬೇಕಂದ್ರೆ ಬ್ರೆಂಬೋನೇ ಬೇಕು, ಬ್ರೆಂಬೋ ವಿತ್ ಡ್ಯುವಲ್ ಚಾನಲ್ ABS ಬೇಕಾಗುತ್ತೆ. ಇಲ್ಲ ಅಂದರೆ ಆ ಬೂತ್ ಅಂತ ಎರಡು ನಿಲ್ಸೋಕ್ಕಾಗೋದೇ ಇಲ್ಲ. ಆ್ಯಂಡ್ ಇಂಥ ಸೂಪರ್ ಬೈಕಲ್ಲಿ ಆ್ಯಕ್ಚುಲಿ ಪವರ್ ಮೋಡ್ಸ್ ಅಂತ ಹೇಳೋದೊಂದು ಇರುತ್ತೆ. ಪವರ್ ಮೋಡ್ಸ್ ಅಂದರೆ ಈಗ ಮ್ಯಾಪಿಂಗ್ ಅಂತ ಹೇಳೋದೊಂದು ಬರುತ್ತೆ, ಅದು ಫುಲ್ ಟೆಕ್ನಿಕಲ್. ಅದು ಹೆಂಗಂದ್ರೆ ಲೈಕ್ ಟಾರ್ಕ್, RPM, BHP ಪ್ರತಿಯೊಂದರನ್ನು ಜಾಸ್ತಿ ಮಾಡೋಕ್ಕೆ ಅಂತ ಹೇಳ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಪವರ್ ಸ್ಟೇಜಸ್ಗಳನ್ನ ಬಿಟ್ಟಿರ್ತಾರೆ. ಪವರ್ ಸ್ಟೇಜ್ 1, 2, 3 ಅಂತ. ಸೊ ಮ್ಯಾಕ್ಸಿಮಮ್ ಪವರ್ ಏನಿದ್ರೂ ಸ್ಟೇಜ್ 3 ಇರುತ್ತೆ. ಅದು ಇನ್ ಕೇಸ್ ಓಪನ್ ಮಾಡಿದರೆ ಅದನ್ನು ಹಿಡಿದು ನಿಲ್ಸೋಕ್ಕಾಗದಂಗೆ ಆಗ್ಬಿಡುತ್ತೆ, ಒಂಥರ ಮದ ಹತ್ತಿದ ಆನೆ ಥರ ಆಗ್ಬಿಡುತ್ತೆ ಕೊನೆಗೆ. ಎಲ್ಲ ಏನಿದ್ರು ನಮ್ಮ ರೇಸ್ ಟ್ರ್ಯಾಕ್ಗಳಿಗೆ ಫಿಕ್ಸು, ನಮ್ಮ ಈ ನಾರ್ಮಲ್ ಲೀಗಲ್ ರೋಡ್ಗಳಲ್ಲಿ ಸ್ವಲ್ಪ ಕಷ್ಟನೇ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಲೀಗಲ್ ಅಂತ ಹೇಳ್ಬೇಕಾದ್ರೆ ಯೋಚನೆ ಬಂತು. ಇಂಡ್ಯಾದಲ್ಲಿ ಲೀಗಲಿ ಮೋಸ್ಟ್ ಪವರ್ಡ್ ಮೋಟರ್ ಸೈಕಲಲ್ಲಿ ಮೋಟರ್ ಸೈಕಲ್ ಲಾಂಚ್ ಮಾಡಿದ್ರಲ್ಲಿ ಆ್ಯಕ್ಚುಲಿ ಡುಕಾಟಿ ಪೆನಾಗಲ್ಲ ಇದು ಸಹ ಒಂದು. ಸೊ ಫಸ್ಟ್ ಒಂದು ಬಂದು ನಿಂಜಾ H2, ಅದು ಮೈಟಿ ನೆಕ್ಸ್ಟ್ ಲೆವೆಲ್ ಅದು. ಏನೋ ಅದು ಬಿಟ್ಟರೆ ಡುಕಾಟಿ ಪೆನಾಗಲ್ಲ, ಇದು ಲೀಗಲಾಗಿ ರೋಡ್ ಲೀಗಲ್, ಲೀಗಲಾಗಿ ರೋಡ್ ಲೀಗಲ್ ಮೋಟರ್ ಸೈಕಲ್ ಇದು. ಯಾಕಂದರೆ ಒಂದು 54 lakh ಎಕ್ಸ್ ಶೋರೂಮ್ ಅಂದರೆ ಅದು ಈಗ ಎಕ್ಸಾಂಪಲ್ ಹೇಳೋದು, ಈಗ ಬೆಂಗ್ ಬ್ಯಾಂಗ್ಳೂರಲ್ಲಿ ಯೋಚನೆ ಮಾಡಿರೋ ಒಂದು 68 to 70 lakh ಕನ್ಫರ್ಮ್ ಇದ್ದೇ ಇರುತ್ತೆ.
ಟ್ಯಾಕ್ಸು ಟ್ರಾನ್ಸ್ಪೋರ್ಟೇಷನ್ನು ಅದು ಇದು ಹಾಳು ಮುಳು ಕಡ್ಡಿ ಕೆಸರು ಅಂತೆಲ್ಲ ಹೇಳ್ಕೊಂಡು ಒಂದು 60-70 lakh ಇರುತ್ತೆ. ಆ್ಯಂಡ್ 200+ BHP ಇರುತ್ತೆ, ಇದೆ ಮೋಟರ್ ಸೈಕಲ್. ಆ್ಯಂಡ್ ಪ್ಯೂರ್ಲಿ ರೇಸ್ ಟ್ರ್ಯಾಕ್ ಫೋಕಸ್ ಮೋಟರ್ ಸೈಕಲ್ ಅಲ್ಲ, ಸೊ ಅದಕ್ಕೆ ಲೀಗಲ್ ಮೋಟರ್ ಸೈಕಲ್ ಅಂತ ಬಿಟ್ಟಿದ್ದಾರೆ ಈಗ ಇಂಡಿಯಾಕ್ಕೆ. ಬಟ್ H2R ಬಂದರೆ ಅದು H2 ನೆಕ್ಸ್ಟ್ ವರ್ಷ ಅಂತ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದು ಬೇರೆ ಸ್ಟೋರಿ. ಅದು ಬೇಕಿರಿ ಇನ್ನೊಂದು ವೀಡಿಯೋದಲ್ಲಿ ಮಾಡೋಣ ಅದ್ರ ಬಗ್ಗೆ. ಇದೊಂಥರ ನೆಕ್ಸ್ಟ್ ಲೆವೆಲ್ ಮೋಟರ್ ಸೈಕಲ್ಗಳನ್ನ ಇಂಡಿಯಾ ಲೀಗಲಿಗೆ ಬಿಡೋದು. ಅದು ಸ್ವಲ್ಪ ಏನು ಡೇಂಜರೇ, ಬಟ್ ಈ ಬೈಕಿಂಗ್ ಎಂಥೂಸಿಯಾಸಿಸ್ಟ್ಸ್ ಇರ್ತಾರಲ್ಲ ಅವರಿಗೆಲ್ಲ ಇಂಥ ಬೈಕು ಎಲ್ಲ ಸಿಕ್ಕಿಬಿಟ್ರೆ ಹಬ್ಬ ಹಾರಿಸ್ಬಿಡ್ತಾರೆ. ಬಟ್ ಕೈಯಲ್ಲಿ ಬೇಕು ಅಷ್ಟೇ. ಡಿಸೈನ್ ಬಗ್ಗೆ ಮಾತಾಡೋಂಗಿದ್ರೆ ಅದರಲ್ಲಿ ಪ್ರತಿ ಒಂದು ಲೈನಿಂಗ್ಸ್, ಪ್ರತಿಯೊಂದು ಬೆಂಡ್, ಪ್ರತಿ ಕರ್ವ್ಗಳನ್ನು ಕೂಡ ಟಾಪ್ ಮೋಸ್ಟ್ ಇಂಜಿನಿಯರ್ಸ್ಗಳು ಡಿಸೈನ್ ಮಾಡಿರ್ತಾರೆ. ಅದರಿಂದನೇ ಆ್ಯಕ್ಚುಲಿ ಸ್ಪೀಡ್ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ. ಮೋಸ್ಟ್ ಇಂಪಾರ್ಟೆಂಟ್, ಒಂದು ಬೈಕ್ ಬಗ್ಗೆ ಯಾರೇ ಕೇಳೋಂಗಿದ್ರು ಅದು ಈಗಿನ ಪೆಟ್ರೋಲ್ ಪ್ರೈಸ್ ರೇಂಜಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಮೈಲೇಜು ಅದು ಇರಲಿ. ಈಗ ಫಸ್ಟ್ ಟ್ಯಾಂಕ್ ಕೆಪಾಸಿಟಿ ಹೇಳ್ಬಿಡ್ತೀನಿ. ಟ್ಯಾಂಕ್ ಕೆಪಾಸಿಟಿ ಬಂದು 16 liter ಇದೆ, ಮೆಗಾ 16 liter ಬೇಕಾದಷ್ಟಾಯಿತು. ಮೈಲೇಜೇ 16-17 ಈ ಕಂಪ್ರೆಸ್ಡ್ ಇಂಜಿನ್, ಅದಕ್ಕೆ ಮೈಲೇಜ್ ಕಮ್ಮಿನೇ ಕೊಡೋದು. ಅದಲ್ಲದೆ ಆಗ್ಲಿಂದ ಇದು ಪ್ರಾಬಬ್ಲಿ ಮೂರನೇ ಸಲ ಹೇಳ್ತೀನಿ. 214 BHP ಅಂದರೆ ರಣ ಇದ್ದಂಗೆ ಇರುತ್ತೆ. ಆಗಲೇ ಹೇಳ್ದಂಗೆ ಇದರಲ್ಲಿ ಒಂದು ಬೈಕಿಗೆ ಏನೆಲ್ಲ ಕೊಡೋಕ್ಕೆ ಪಾಸಿಬಲ್ ಉಂಟು, ಏನೆಲ್ಲ ಒಂದು ಫೀಚರ್ಸ್ಗಳನ್ನ ಕೊಡ್ಬೋದು, ಪ್ರತಿ ಒಂದು ಪಿನ್ ಟು ಪಿನ್ ಅದರಲ್ಲಿದೆ. ಅದನ್ನು ಹೇಳ್ಕೊಂಡು ಕೂತ್ರೆ ನಂಗೆ ಪ್ರಾಬಬ್ಲಿ ಒಂದು 2 ದಿವಸ ಬೇಕಾಗ್ಬೋದೇನೋ. ಅದರಿಂದ ಎಲ್ಲದ್ರನ್ನ ಡಿಸ್ಕ್ರಿಪ್ಷನಲ್ಲಿ ಹಂಗೆ ಕಾಪಿ ಪೇಸ್ಟ್ ಹೊಡೆದಿರ್ತೀನಿ, ಒಂದ್ಸಲ ಓದ್ಕೊಂಬಿಡಿ, ಆವಾಗಲೇ ಗೊತ್ತಾಗುತ್ತೆ ಅದ್ರ ಫೀಚರ್ಸು ಎಷ್ಟು ಒಂದೊಂದು ಫೀಚರ್ಸ್ಗಳು ಎಷ್ಟು ಕ್ರೇಜಿ ಆಗಿದೆ ಅಂತ. ಇದು ಬಂದು ಸಿಂಗಲ್ ಸೈಡ್ ಸ್ವಿಂಗ್ ಆರ್ಮ್ ಇರುತ್ತೆ. ಬೇರೆ ಈಗ ನಾರ್ಮಲ್ ಈಗ ನಮ್ಮ ಬೈಕಲ್ಲಾದರೂ ಎರಡು ಕಡೆ ಸ್ವಿಂಗ್ ಆರ್ಮ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಸಿಂಗಲ್ ಸ್ವಿಂಗ್ ಆರ್ಮ್. ಬೈಕ್ದು ಲೆಫ್ಟ್ ಸೈಡಿಗಿದೆ ಆ್ಯಂಡ್ ರೈಟ್ ಸೈಡಿಗೆ ಕಂಪ್ಲೀಟ್ ಎಂಪ್ಟಿ. ಅದೊಂದು ಒಂಥರ ಬೆಂಕಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಬೈಕಿಗೆ. ನನಗೂ ಆಸೆ, ನಾನು 399 ಆ್ಯಕ್ಚುಲಿ ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್ ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ನಾವು ಕೊನೆಯದಾಗಿ ಇದಿಷ್ಟು ವಿಷಯ ಆ್ಯಕ್ಚುಲಿ ಡುಕಾಟಿ ಪೆನಾಗಲೆ V4 ಎಸ್ ಇದ್ರ ಬಗ್ಗೆ. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅಂತ ಅನ್ಸಿರುತ್ತೆ, ಇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ಗಂಟ ಸಿ ಯು, ಬೈ ಬೈ, ಸೈನಿಂಗ್ ಔಟ್.